नमस्कार ना शिल्पा मने पाक के मत स्वागत नम इवत्तिन रेसिपी मसाला पुरी चाट्स तुम्बा इष्ट आगते यावागलू होरगडे होगि तिन्नोदक्किंत अपरूपक मनेयल्ले नावे माडि तिंद्रे तुम्बा चेन्नागिरुत्ते तुम्बा खुशिनू आगुत्ते माडोदु तुम्बा सुलभ मसाला पुरी तुम्बा ईजी रेसिपी हेग माडोदु अन्नोदन्न नानु नोडोण एनेन बेकु अन्नोदन्न नोडिकोळ्ळोण मोदलु मसाला ग्रेविगे एनेन बेकु अन्नोदन्न नोडिकोळ्ळोण ओंदु कप हसी वटाणि वण हसी वटाणि हसिरु वटाणियन्न नानु 5 रिंद 6 गंटे नीरिनल्लि नेनेसिट्कोंडिदीनि 1 कप हसिरु वटाणि 1 दोड्ड गात्रद आलूगड्डे ई रीति दोड्ड दोड्ड होळुगळागि हेच्चिट्कोंडिरोदु 1 दोड्ड क्यारेट ई रीति दोड्ड दोड्ड होळुगळागि हेच्चिट्कोंडिरोदु ಒಂದು ದೊಡ್ಡ ಈರುಳ್ಳಿ ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರೋದು ಒಂದು ದೊಡ್ಡ ಟೊಮೆಟೊ ದೊಡ್ಡ ದೊಡ್ಡ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರೋದು 4 ರಿಂದ 5 ಎಷ್ಟು ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ 1 ಟೀಸ್ಪೂನ್ ಜೀರಿಗೆ ಒಂದು ಇಂಚು ಚಕ್ಕೆ ಹಾಗೂ 3 ಲವಂಗ 8 ರಿಂದ 10 ಕಾಳುಮೆಣಸು 1/2 ಟೀಸ್ಪೂನ್ ಬಡಸೊಪ್ಪು ಅಥವಾ ಸೋಂಪ್ ಒಂದು ದೊಡ್ಡ ಹಸಿಳು ಜಾವಿತ್ರಿ ಅಥವಾ ಮೇಸ್ ಅಂತಾನೂ ಹೇಳ್ತಾರೆ 5 ರಿಂದ 6 ಒಣಮೆಣಸು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿಟ್ಕೊಂಡಿದ್ದೀನಿ 1/2 ಟೀಸ್ಪೂನ್ ಚಾಟ್ ಮಸಾಲಾ 1 ಟೀಸ್ಪೂನ್ ಪಾವ್ ಭಾಜಿ ಮಸಾಲಾ 3 ಟೀಸ್ಪೂನ್ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಸಾಲಾ ಪುರಿ ಅಸೆಂಬಲ್ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಅವಶ್ಯಕತೆಗೆ ಅನುಸಾರವಾಗಿ ಪುರಿ आवश्यकते अनुसार सण्णदागि हेच्चिकोंडिरो टोमेटो आवश्यकते अनुसार सण्णदागि हेच्चिकोंडिरो ईरुळ्ळि आवश्यकते अनुसार सण्णदागि हेच्चिकोंडिरो कोत्तंबरि सोप्पु आवश्यकते अनुसार सण्णदागिरो सेब ईग मोदलिगे बटाणि तगोंडिदीनि बटाणि ಮುಳುಗಿ ಒಂದು ಸ್ವಲ್ಪ ಮೇಲೆ ಬರೋಷ್ಟು ನೀರನ್ನ ಹಾಕೊಂಡಿದ್ದೀನಿ ಇದಕ್ಕೆ ನಾವು ಬಟಾಟೆ ಹಾಗೂ ಕ್ಯಾರೆಟ್ ಎರಡನ್ನು ಹಾಕಿ ಒಂದು 1/2 ಸ್ಪೂನ್ ನಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನ 3 ರಿಂದ 4 ವಿಸಲ್ ತನಕ ಪ್ರೆಶರ್ ಕು ಮಾಡಬೇಕು ಈಗ ಕುಕ್ಕರ್ ಆಗೋಷ್ಟರಲ್ಲಿ ನಾವು ಮಸಾಲಾ ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲು ನಮ್ಮ ಗರಂ ಮಸಾಲಾಗಳನ್ನು ನಾವು ಫಸ್ಟ್ ಹುರ್ಕೋಬೇಕು ಮೊದಲಿಗೆ ಕೊತ್ತಂಬರಿ ಜೀರಿಗೆ ಚಕ್ಕೆ ಹಾಗೂ ಲವಂಗ ಕಾಳುಮೆಣಸು ಜಾವಿತ್ರಿ ಬಡೆಸೊಪ್ಪು ಹಾಗೂ ಒಣಮೆಣಸು ಇದಿಷ್ಟನ್ನ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು 2 ರಿಂದ 3 ನಿಮಿಷ ಮಸಾಲೆಗಳಿಂದ ಒಳ್ಳೆ ಪರಿಮಳ ಬರುವವರೆಗೆ ನಾವು ಇದನ್ನ ಹುರ್ಕೋಬೇಕು ಎಣ್ಣೆ ಹಾಕಬಾರದು ಒಂದು 2 ರಿಂದ 3 ನಿಮಿಷ ಡ್ರೈ ರೋಸ್ಟ್ ಮಾಡಬೇಕು ಈಗ 2 ನಿಮಿಷ ಆಗಿದೆ ಮಸಾಲೆಗಳ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಹಾಗೂ ಒಳ್ಳೆ ಪರಿಮಳನು ಬರ್ತಿದೆ ಇದನ್ನ ಜಾಸ್ತಿ ಹುರಿಬಾರದು ಇಲ್ಲಂದ್ರೆ ತಕ್ಕ ಹೋಗುತ್ತೆ ಇದನ್ನ ನಾವು ಒಂದು ಮಿಕ್ಸಿ ಜಾರ್ ಗೆ ಹಾಕೋಣ
ಈಗ ವಾಪಸ್ ಅದೇ ಪ್ಯಾನ್ ಗೆ ನಾನು 1 ಟೀಸ್ಪೂನ್ ನಷ್ಟು ಎಣ್ಣೆಯನ್ನ ಹಾಕ್ತೀನಿ ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಾಗೂ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿಯನ್ನ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಶುಂಠಿ ಹಸಿ ವಾಸನೆ ಹೋಗಿ ಸ್ವಲ್ಪ ಮೆತ್ತಗಾಗುವವರೆಗೆ ನಸುಗೆಂಪಾಗುವವರೆಗೆ ನಾವು ಫ್ರೈ ಮಾಡಬೇಕು ಈಗ ಈರುಳ್ಳಿ ನಸುಗೆಂಪು ಬಣ್ಣಕ್ಕೆ ಬಂದಿದೆ ಮತ್ತೆ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾವು ಇದರಲ್ಲಿ ದೊಡ್ಡ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೋನನ್ನ ಸೇರಿಸೋಣ ಟೊಮೆಟೋ ಸ್ವಲ್ಪ ಬೆಂದು ಮೆತ್ತಗಾಗುವವರೆಗೆ ನಾವು ಇದನ್ನ ಸಣ್ಣ ಉರಿಯಲ್ಲಿ ಇದೇ ರೀತಿ ತಯಾರಿಸಬೇಕು ಈಗ ಟೊಮೆಟೋ ಬೆಂದಿದೆ ನೋಡಿ ಮೆತ್ತಗಾಗಿ ಪಲ್ಪಿಯಾಗಿದೆ ಈಗ ನಾವು ಗ್ಯಾಸ್ ಆಫ್ ಮಾಡಿ ಈ ಮಿಕ್ಸ್ಚರ್ ಅನ್ನ ಸಹಿತ ನಾವು ಮಸಾಲೆ ಹಾಕೊಂಡಿದ್ದ ಅದೇ ಮಿಕ್ಸಿ ಜಾರ್ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ ಈಗ ಇದು ತುಂಬಾ ಬಿಸಿ ಇದೆ ಇದು ಒಂದು 10 ರಿಂದ 15 ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಆಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳಬೇಕು ಈಗ ನಮ್ಮ ಮಸಾಲೆ ಪೇಸ್ಟ್ ರೆಡಿ ಆಗಿದೆ ಇದನ್ನ ನಾವು ಒಂದು ಬಾಂಡ್ಲೆಗೆ ಹಾಕೊಳ್ಳೋಣ ಹಾಗೇನೆ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಜಾರ್ ನಲ್ಲಿ ಎಷ್ಟಿದೆಯೋ ಅಷ್ಟನ್ನು ಸೇರಿಸಿ ತೊಳೆದು ಇದಕ್ಕೆ ಹಾಕೊಳ್ಳೋಣ ಹಾಗೇನೆ ಇಲ್ಲಿ ನಮ್ಮ ತರಕಾರಿಗಳು ಸಹಿತ ಬೆಂದು ರೆಡಿ ಆಗಿದೆ ಈಗ ಇದರಲ್ಲಿ ನಾವು ಬಟಾಟೆ ಹಾಗೂ ಕ್ಯಾರೆಟ್ ಅನ್ನ ಇದೇ ಮಿಕ್ಸಿ ಜಾರ್ ಗೆ ಹಾಕೊಳ್ಳೋಣ ಹಾಗೇನೆ ಒಂದು 2 ಸೌಟನಷ್ಟು ಬಟಾಣಿ ಕಾಳನ್ನ ಸಹಿತ ಇದರ ಜೊತೆ ಹಾಕೊಳ್ಳೋಣ ಈಗ ಇದು ತುಂಬಾ ಬಿಸಿ ಇದೆ ಸ್ವಲ್ಪ ಆರಿದ ಮೇಲೆ ಇದಿಷ್ಟನ್ನು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಳ್ಳಬೇಕು ಈಗ ಬಟಾಣಿ ಕ್ಯಾರೆಟ್ ಹಾಗೂ ಬಟಾಟೆಯ ಪೇಸ್ಟ್ ರೆಡಿ ಆಗಿದೆ ಇದನ್ನ ಇದೇ ಬಾಂಡ್ಲೆಗೆ ಮಸಾಲೆ ಜೊತೆ ಸೇರಿಸಿ ಹಾಕೋಣ ಹಾಗೇನೆ ಉಳಿದಿರೋ ವಟಾಣಿ ನೀರಿನ ಸಮೇತ ಇದಕ್ಕೆ ಹಾಕೊಳ್ಳೋಣ ಈಗ ಇದನ್ನ ನೀವು ಕನ್ಸಿಸ್ಟೆನ್ಸಿ ಮಸಾಲೆ ಪೂರಿಗೆ ಎಷ್ಟು ನೀರು ಬೇಕೋ ನೀವು ಅಷ್ಟು ನೀರನ್ನ ನಿಮ್ಮ ಇಷ್ಟ ಪ್ರಕಾರ ಇಟ್ಕೊಳ್ಳಬಹುದು ಇದು ಸ್ವಲ್ಪ ದಪ್ಪ ಇದೆ ಹಾಗಾಗಿ ನಾನು ಇನ್ನೊಂದು ಕಪ್ ನಷ್ಟು ನೀರನ್ನ ಹಾಕ್ತೀನಿ ಹಾಗೇನೆ ಈಗ ಇದಕ್ಕೆ ಬೆಲ್ಲ ಪಾವ್ ಭಾಜಿ ಮಸಾಲ ಚಾಟ್ ಮಸಾಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಣ್ಣ ಉರಿಯಲ್ಲಿ ಒಂದು 10 ರಿಂದ 15 ನಿಮಿಷ ಕುದಿಸಬೇಕು ಈಗ 15 ನಿಮಿಷ ಆಗಿದೆ ಗ್ರೇವಿ ಕುದಿ ಬರ್ತಾ ಇದೆ ಈಗ ಇದು ರೆಡಿ ಆಗಿದೆ ಈಗ ಮಸಾಲೆ ಪೂರಿ ಅಸೆಂಬಲ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ಕೊಳ್ಳೋಣ ಈಗ ಮೊದಲಿಗೆ ಒಂದು ಪ್ಲೇಟ್ ನಲ್ಲಿ 4 ರಿಂದ 5 ಪುಡಿಗಳನ್ನ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಆಗುತ್ತೆ ಈ ರೀತಿ ಹಾಕೊಳ್ಳಿ ನಂತರ ಇದ್ರ ಮೇಲ್ಗಡೆ ನಾವು ಮಾಡಿಟ್ಕೊಂಡಿರೋ ಈ ಮಸಾಲ ಗ್ರೇವಿ ಏನಿದೆಯೋ ಅದನ್ನ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಯಾಕೆಂದ್ರೆ ಪುರಿ ಸೋಕ್ ಮಾಡುತ್ತೆ ದಪ್ಪ ಆಗ್ಬಿಡತ್ತೆ ನಿಮ್ ನಿಮ್ಮ ಇಷ್ಟಕ್ಕೆ ಹಾಕೊಳ್ಬಹುದು ಆದ್ರೂ ಸ್ವಲ್ಪ ಜಾಸ್ತಿ ಪುರಿ ಕವರ್ ಆಗೋಷ್ಟು ಈ ಗ್ರೇವಿಯನ್ನ ಹಾಕ್ಬೇಕು ನಂತರ ಇದ್ರ ಮೇಲ್ಗಡೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿ ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಟೊಮೆಟೊ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು
ಹಾಗೇನೆ ಸ್ವಲ್ಪ ಸಣ್ಣದಾಗಿ ಇರೋ ಫೈನ್ ವೆರೈಟಿ ಸೇಮ್ ಬೆಂಗಳೂರಲ್ಲಿ ಸಿಗೋ ಮಸಾಲೆ ಪುರಿ ಸ್ವೀಟ್ ಇರಲ್ಲ ಆದ್ರೆ ನಿಮಗೆ ಸ್ವೀಟ್ ಇಷ್ಟ ಮಧ್ಯದಲ್ಲಿ ಸ್ವೀಟ್ ಸೇರುತ್ತೆ ಅಂತಾದ್ರೆ ನೀವು ಒಂದು ಚಮಚ ಸ್ವೀಟ್ ಚಟ್ನಿ ಅನ್ನು ಸಹಿತ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಬಹುದು ಅಥವಾ ಒಂದು ಸ್ವಲ್ಪ ಒಂದು ಚಮಚ ಮೊಸರನ್ನು ಸಹಿತ ಮೇಲಿಂದ ಹಾಕೊಳ್ಳಬಹುದು ಆದ್ರೆ ಈಗ ನಾನು ಹೀಗೆ ಸಿಂಪಲ್ ಇಡ್ತಾ ಇದೀನಿ ಬಿಸಿಬಿಸಿಯಾದ ಹಾಗೂ ರುಚಿಯಾದ ಹೋಮ್ಮೇಡ್ ಮಸಾಲಾ ಪುರಿ ಸವಿಯೋದಕ್ಕೆ ಸಿದ್ಧವಾಗಿದೆ ಖಂಡಿತ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬಂದ್ರೆ ಮಾಡ್ ನೋಡಿ ಹೇಗಾಯ್ತು ಅನ್ನೋದನ್ನ ನಾನು ತಿಳಿಸಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಇಂಟರೆಸ್ಟಿಂಗ್ ರೆಸಿಪಿಗಳಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮನ್ನ ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಹ್ಯಾಪಿ ಕುಕಿಂಗ್